ಹಾಯ್ ಹಲೋ ಫ್ರೆಂಡ್ಸ್, ಇದನ್ನ ನಾನು ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ವೀಡಿಯೋಗೋಸ್ಕರ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ಬಟ್ಲು ಮೊಸರು ತೊಗೊಳ್ಳಿ, 2 ಸ್ಪೂನಷ್ಟು ಖಾರದ ಪುಡಿ ತೊಗೊಳ್ಳಿ, 1/2 ಸ್ಪೂನಷ್ಟು ಧನಿಯಾ ಪೌಡ್ರು, 1-2 ಹೆಚ್ಕೊಂಡಿರೋ ಈರುಳ್ಳಿ, 1-1.5 ಅಷ್ಟು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ 1/4 ಕೆಜಿಯಷ್ಟು ಬೆಂಡೆಕಾಯಿ, 1-4 ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ, ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಇಷ್ಟು ಸಾಮಗ್ರಿಗಳು. ಫಸ್ಟು ಕಡಾಯಿ ತೊಗೊಂಡು ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಬೆಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು. ಬೆಂಡೆಕಾಯಿನ ಫ್ರೈ ತುಂಬ ನಾವು ಎಲ್ಲ ರೀತಿಯಲ್ಲಿ ಎಲ್ಲ ದಿಕ್ಕು ಮಾಡ್ತೀವಲ್ಲ ಆ ರೀತಿಯಲ್ಲಿ ಮಾಡೋದು ಬೇಕಾಗಿಲ್ಲ. ಹಾಕಿ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಒಂದು ಲಿಡ್ ಹಾಕಿ ಮುಚ್ಚಿಟ್ಬಿಡಬೇಕು. ಅದೇ ಹಬೆಯಲ್ಲಿ ಬೆಂದ್ಕೊಂಬಿಡತ್ತೆ, ಎಲ್ಲನೂ ಲೋಳೆ ಬಿಟ್ಕೊಳ್ಳೋ ಥರ ಆ ರೀತಿ ಇದು ಆಗಲ್ಲ ಬೆಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ. ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಅದಾದಮೇಲೆ ಆ ಕಡಾಯಿಗೆ ಚೂರು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವು ಮತ್ತು ಅದನ್ನು ಫ್ರೈ ಟೊಮೊಟೊನೂ ಫ್ರೈ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇರೋ ಕೊತ್ತಂಬರಿನೂ ಹಾಕಿ ಅದನ್ನು ಕೂಡ ಲಿಡ್ ಮುಚ್ಚಿಟ್ಬಿಟ್ರೆ ಅದು ಹಬೆಯಲ್ಲೇ ಬೆಂದ್ಕೊಂಬಿಡತ್ತೆ. ಎಣ್ಣೆ ಇರಲ್ವಲ್ಲ ತುಂಬ, ಅದಕ್ಕೋಸ್ಕರ ಹಾಗೆ ಬೇಯಿಸ್ತಾ ಇದ್ದೀನಿ ಎಲ್ಲಾನು. ಆಮೇಲೆ ಇನ್ನೊಂದು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಇರತ್ತಲ್ವ, ಮೊಸರು, ಖಾರದ ಪುಡಿ, ಧನಿಯಾ ಪೌಡ್ರು, ಅರಶಿನ ಪುಡಿ, ಅದೆಲ್ಲನೂ ಸೇರಿಸಿ ಕಡಲೆ ಹಿಟ್ಟು ಎಲ್ಲ ಸೇರಿಸಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡು ಮಿಕ್ಕಿದ ಮೊಸರು ಕೂಡ ಎಷ್ಟು ತೆಗೆದು ಇಟ್ಕೊಂಡಿರ್ತೀವಿ ಮಿಕ್ಕಿದ ಸ್ವಲ್ಪ ಇರುತ್ತೆ ಅದನ್ನು ಹಾಕಿ ಈ ಥರ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡಿರ್ತೀವಲ್ಲ ಅದಕ್ಕೆ ಬೆಂಡೆಕಾಯಿನು ಈ ಪೇಸ್ಟನ್ನು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಅದೇ ನಾವು ಉಪ್ಪು ಯಾವುದಕ್ಕೂ ಹಾಕಿರಲ್ವಲ್ಲ ಅದಕ್ಕೋಸ್ಕರ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲನೂ ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸ್ಕೊಂಡ ನಂತರ ಅದನ್ನು ಕೂಡ ಸ್ವಲ್ಪ ನೀರು ಬೇಕಾಗತ್ತೆ, ಗಟ್ಟಿ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಬೇಕಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಲಿಡ್ಡಿಂದ ಮುಚ್ಚಿಟ್ಬಿಟ್ರೆ ಆ ಹಬೆಯಲ್ಲೇ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೋಡಿ, ಈ ಥರ ಆಗುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು. ನೀವು ಈ ಮನೆಯಲ್ಲಿ ಈ ರೀತಿ ನಾನು ಸರ್ವಿಂಗ್ ಬೌಲ್ಗೆ ಹಾಕಿಟ್ಟಿದ್ದೀನಿ, ನೀವು ಮನೆಯಲ್ಲಿ ಈ ರೀತಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.